ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಜೀವ ಕೊಡುವ ರೊಟ್ಟಿ ನಾನೇ ರೇ ಪ್ರಿನ್ಸ್ ಪುಟ ಟೂ ಸಿಕ್ಸ್ ಫೈವ್ ಒನ್ ಪುಟದ ಸಂಖ್ಯೆ ನೂರ ಅರವತ್ತ ಮೂರು ನೂರ ನಾಲ್ಕು ಈ ಉಪದೇಶವು ಪರಿಣಾಮಕಾರಿಯಾಗಿ ಇಲ್ಲದೇ ಇರಲಿಲ್ಲ ಇದನ್ನು ಕೇಳಿದವರು ತಾವು ಹುಡುಕಬೇಕಾಗಿದ್ದ ಆಹಾರವು ನಿತ್ಯ ಜೀವ ಕೊಡುವಂಥದ್ದಾಗಿರಬೇಕೆಂಬ ಈ ಸೂಚನೆಗಳ ಹಿಂದಿದ್ದ ಬಲವನ್ನು ಅವರು ಗ್ರಹಿಸಿದವರಾಗಿದ್ದರು ಮತ್ತು ಯಹುದ್ಯರಿಗಾಗಿ ಅವರು ದೇವರು ತಮ್ಮ ಜನಾಂಗದವರೊಡನೆ ಮಾಡಿಕೊಂಡ ಕ್ರಿಯಾ ಸಂಬಂಧವಾದ ಒಡಂಬಡಿಕೆಯಲ್ಲಿ ಅಂದರೆ ಮೋಶೆಯ ಮೂಲಕ ಮಾಡಿಕೊಂಡ ಧರ್ಮಶಾಸ್ತ್ರದ ಒಡಂಬಡಿಕೆಯಲ್ಲಿ ನಿತ್ಯ ಜೀವದ ವಾಗ್ದಾನವು ಸೇರಿಸಲಾಗಿರುವುದೆಂಬ ಹೆಚ್ಚಿನ ಅಂಶವನ್ನು ಅವರು ತಮ್ಮ ಮನಸ್ಸಿನಲ್ಲಿಟ್ಟುಕೊಂಡಿದ್ದರು ಆದುದರಿಂದ ದೇವರನ್ನು ಮೆಚ್ಚಿಸಬೇಕಾದ ನಾವು ಯಾವ ಕ್ರಿಯೆಗಳನ್ನು ಮಾಡಿ ಆ ಮೂಲಕವಾಗಿ ನಿತ್ಯ ಜೀವವನ್ನು ಪಡೆಯಬೇಕು ಈ ವಿಷಯದಲ್ಲಿ ನಮಗೆ ಯಾವ ಯಾವ ಸಂದೇಶಗಳು ಸಹಾಯಕವಾಗುವವೋ ಅವುಗಳನ್ನು ನಮಗೆ ಕೊಡೆಂಬುವುದು ಅವರು ಮಾಡಿದ ವಿಚಾರಣೆಯಾಗಿತ್ತು ನಮ್ಮ ಕರ್ತನ ಉತ್ತರವು ಮೊದಲಿಗೆ ವಿಚಿತ್ರವಾಗಿ ನಮಗೆ ತೋರುವುದು ಇದರಲ್ಲಿ ಆತನು ಹೇಳಿದ್ದೇನೆಂದರೆ ತನ್ನನ್ನು ನಂಬುವುದೇ ಅವರು ಮಾಡಬೇಕಾದ ಕಾರ್ಯವು ಹಾಗೂ ಇದು ಒಂದೇ ಒಂದೇ ದೇವರಿಗೆ ಮೆಚ್ಚುಗೆಯಾಗಬಹುದಾದ ಕಾರ್ಯವಾಗಲು ಸಾಧ್ಯವೆಂಬುವುದೇ ಇದರ ಅರ್ಥವೇನಾಗಿತ್ತೆಂಬುವುದಾಗಿ ಎಂಬುವುದನ್ನು ನಾವು ಮುಂದೆ ಪರಿಗಣನೆಗೆ ತೆಗೆದುಕೊಳ್ಳುವೆವು ಆತನು ಹೇಳಿದ್ದರ ಅರ್ಥವೇನೆಂಬುವುದನ್ನು ಆತನನ್ನು ಆಲಿಸಿದವರಿಗೆ ಸರಿಯಾದ ರೀತಿಯಲ್ಲಿ ಸ್ಪಷ್ಟವಾಗಿ ಗ್ರಹಿಕೆಯಾಗಿತ್ತು ಅದೇನೆಂದರೆ ದೇವರು ವಾಗ್ದಾನದ ಪ್ರಕಾರ ದೇವರ ರಾಜ್ಯವನ್ನು ಸ್ಥಾಪನೆ ಮಾಡಿ ಭೂಲೋಕದ ಎಲ್ಲ ಕುಲದವರಿಗೆ ಆಶೀರ್ವಾದ ಮಾಡುವುದನ್ನು ಆರಂಭಿಸುವ ಸಲುವಾಗಿ ಲೋಕಕ್ಕೆ ಬರಬೇಕಾದ ದೇವಕುಮಾರನಾದ ಮೆಸ್ಸಿಯನೆಂದು ಅವರು ಆತನನ್ನು ಅಂಗೀಕರಿಸಬೇಕೆಂಬುವುದು ದೇವರ ದೃಷ್ಟಿಯಲ್ಲಿ ಅತಿ ಮೆಚ್ಚುಗೆಯಾದ ಕಾರ್ಯವೆಂಬುವುದು ಆದರೆ ಅವರು ದೇವರು ನೀಡಿದ ಸಂಕೇತ ಅಥವಾ ಗುರುತು ಅಥವಾ ಮುದ್ರೆಯು ಆಗಲೇ ಕರ್ತನಾದ ಯೇಸುವಿನ ಮೇಲಿರುವುದನ್ನು ಗ್ರಹಿಸಿಕೊಳ್ಳುವುದರ ಬದಲಾಗಿ ತಾನು ಮೆಸಿಯನ್ ಎಂಬುವುದಕ್ಕೆ ಒಂದು ಸೂಚನೆಯನ್ನು ನೀಡಬೇಕೆಂದು ಆಗ ಕೇಳಿಕೊಂಡರು ಆತನಲ್ಲಿದ್ದ ಪ್ರೀತಿ ಕರುಣೆ ಔದಾರ್ಯ ಉಪಕಾರ ಪರಿಶುದ್ಧತೆ ಮತ್ತು ಸತ್ಯದ ಆತ್ಮ ಅಲ್ಲದೆ ಆತನ ಬೋಧನೆಗಳಲ್ಲಿ ಈ ಮುದ್ರೆಯು ಅವರಿಗೆ ಪ್ರದರ್ಶಿತವಾಗಿದ್ದು ಮಾತ್ರವಲ್ಲದೆ ಇದಕ್ಕೂ ಮಿಗಿಲಾಗಿ ಆತನಲ್ಲಿದ್ದ ದೈವಶಕ್ತಿಯ ಬಾಹ್ಯ ಪ್ರದರ್ಶನವನ್ನು ಮತ್ತು ಸಾಕ್ಷಿ ಪ್ರಮಾಣಗಳನ್ನು ಅವರು ನೋಡಿದ್ದರು ದುಷ್ಟಾಂತವಾಗಿ ಹೇಳುವುದಾದರೆ ಆ ಹಿಂದಿನ ದಿನ ಆತನು ನಡೆಸಿದ ಅದ್ಭುತ ಕಾರ್ಯದಲ್ಲಿ ಅವರು ಇವುಗಳನ್ನು ನೋಡಿದ್ದರು ಇದಕ್ಕೆ ಕಾರಣ ಸತ್ಯವೇದವು ಬೇರೊಂದೆಡೆಗೆ ವ್ಯಕ್ತಪಡಿಸಿರುವಂತೆ ಅವರು ಕಠಿಣ ಹೃದಯವುಳ್ಳವರಾಗಿರುವು ಹೇಗೆಂದರೆ ಅವರು ನಂಬಿಕೆ ಇಲ್ಲದ ಮನೋಭಾವದವರಾಗಿದ್ದು ಸುಲಭವಾಗಿ ಪ್ರೇರಿತರಾಗಲಾರದೆ ವಾಸ್ತವದಲ್ಲಿ ಸಂದೇಶ ಪಡುವ ಮನೋಸ್ಥಿತಿಯಲ್ಲಿದ್ದರು ಹೀಗಾಗಿ ಅವರಿಗೆ ಯೇಸುವಿನ ಮೇಲಿದ್ದ ದೇವರ ಮುದ್ರೆಯ ಗುರುತುಗಳು ಅಥವಾ ಸಾಕ್ಷಿ ಪ್ರಮಾಣಗಳು ಸಾಕಾಗಲಿಲ್ಲ ಹೀಗಾಗಿ ಸೂಚನೆಯ ಮೇಲೆ ಸೂಚನೆಯನ್ನು ನೀಡಿದ್ದರೂ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ಒಂದು ಸೂಚನೆಯನ್ನು ನಿರಾಕರಿಸಿದಂತೆ ಹತ್ತು ಸೂಚನೆಗಳನ್ನು ನಿರಾಕರಿಸಲು ಸಾಧ್ಯವೆಂಬುವುದನ್ನು ನಾವು ಸುಲಭವಾಗಿ ಕಾಣಬಹುದು ಫರೋ ಫರೋಹನ ವಿಷಯವು ಕೇವಲ ಹೀಗೆಯೇ ಇತ್ತು ಆತ ಆತನಿಗೆ ನಿಜವಾಗಿಯೂ ಮೋಶೆಯು ತೋರಿಸಿದ ಮೊದಲನೆಯ ಸೂಚನೆಯೇ ಮುಂದಿನವುಗಳಿಗೆ ಗಿಂತಲೂ ಪ್ರಭಾವ ಬೀರಿತು ಆತನಿಂದ ಪ್ರತಿಯೊಂದು ಸೂಚನೆಯು ತಪ್ಪಾದ ಮನೋಭಾವದಿಂದ ತೆಗೆದುಕೊಳ್ಳಲ್ಪಟ್ಟು ಕಡೆಯ ಸೂಚನೆಯವರೆಗೂ ಆತನ ಹೃದಯವನ್ನು ಕಠಿಣಪಡಿಸುತ್ತಾ ಹೋದವು ಈ ದಿನದಲ್ಲೂ ಕರ್ತನ ವಾಗ್ದಾನಗಳ ವಿಷಯವಾಗಿ ಕೆಲವರ ಮನೋಸ್ಥಿತಿಯು ಹೀಗೆಯೇ ಇರುವುದು ಇದನ್ನು ಅಪೋಸ್ತರನ್ನು ಹೇಳಿದ್ದಾನೆಯೇ ಇದು ನನ್ನ ಪೂರ್ವ ಅಭಿಪ್ರಾಯಗಳಿಗೆ ವಿರೋಧವಾಗಿರುವುದು ಎಂದು ಅವರು ಕೇಳುವ ಪ್ರವೃತ್ತಿಯುಳ್ಳವರಾಗಿರುವರು ಆ ಸಂಗತಿಯ ಬಗ್ಗೆ ಮನವರಿಕೆಯಾದಲ್ಲಿ ಇದನ್ನು ಇತರ ಅಪೋಸ್ತಲರು ಹೇಳಿರುವರು ಎಂಬುವುದನ್ನು ತಿಳಿಯಬಯಸುವರು ಮತ್ತು ಮೂರನೆಯದಾಗಿ ಕರ್ತನು ತಾನೇ ಏನಾದರೂ ಹೇಳಿರುವನೋ ಮತ್ತು ನಾಲ್ಕನೇ ನಾಲ್ಕನೆಯದಾಗಿ ಯಾರಾದರೂ ಪ್ರವಾದಿಗಳು ಇದನ್ನು ಹೇಳಿರುವರೋ ಎಂದು ಕೇಳಿ ನಂಬುವುದಕ್ಕಾಗಿ ಇವುಗಳನ್ನು ಬಯಸುವ ಬದಲು ತಮ್ಮ ಅಪನಂಬಿಕೆಗೆ ಕಾರಣಗಳನ್ನು ಹುಡುಕುತ್ತಾ ಹೋಗುವರು ಇಂಥ ವ್ಯಕ್ತಿಗಳು ಎಂದಿನಂತೆ ಸಾಮಾನ್ಯವಾಗಿ ಎಲ್ಲ ಸಾಕ್ಷಿ ಪ್ರಮಾಣಗಳನ್ನು ಹೊಂದಿದಾಗ್ಯೂ ಇಂಥ ಹಲವಾರು ಸಾಕ್ಷಿಗಳಿಂದಲೂ ಮನವರಿಕೆಯಾಗಲಾರದು ಬದಲಾಗಿ ಯಾರು ನಿಜವಾಗಿಯೂ ಸತ್ಯವೇದವನ್ನು ದೇವರ ನುಡಿ ಎಂಬುವುದನ್ನು ನಂಬುವರೋ ಅವರು ಅದು ಕರ್ತನಿಂದ ಬಂದದ್ದಾಗಲಿ ಇಲ್ಲವೇ ಅಪೋಸ್ತಲರಿಂದ ಹೇಳಲ್ಪಟ್ಟದ್ದಾಗಲಿ ಅಥವಾ ಪ್ರವಾದಿಗಳಿಂದ ನುಡಿಯಲ್ಪಟ್ಟದ್ದಾಗಲಿ ಮತ್ತು ಅದು ಒಂದೇ ಸಾರಿ ಹೇಳಿರುವುದಾಗಲಿ ಅಥವಾ ಹಲವು ಸಾರಿ ಹೇಳಲ್ಪಟ್ಟಿರುವುದಾಗಲಿ ಅದರ ಪ್ರತಿಯೊಂದು ಅಧಿಕೃತ ಸಾಕ್ಷಿ ಪ್ರಮಾಣಗಳನ್ನು ಅವರು ನಂಬುವವರಾಗಿರುವರು